ಸಂಸ್ಥೆಗಳ ಪ್ರಾಯೋಜಕರು. ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಹಳ್ಳ ಹಿಡಿದ ಮಾತೃಪೂರ್ಣ ಯೋಜನೆ, ಕಳಪೆ ಮಟ್ಟದ ಮೊಟ್ಟೆ ಪೂರೈಕೆ, ಹಣ ಲೂಟಿ. ಮುಂದಿನ ವಾರದಿಂದ ಸಚಿವರಿಂದ ಗ್ರಾಮೀಣ ಪ್ರವಾಸ, ಲಿಂಗಪ್ಪ. ವಿದ್ಯಾರ್ಥಿಯ ಕಾಲಿಗೆ ಕಬ್ಬಿಣದ ಸರಪಳಿ, ಮದರಸಾ ಮುಖ್ಯಸ್ಥನ ಮೇಲೆ ಹಲ್ಲೆ, ದೂರು ದಾಖಲು. ಮಹಿಳೆಯರಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿಸಲು ವಚನ ಚಿಂತನ, ಸುಮಂಗಲ ಚಿಂಚರಗಿ. ವಾರ್ತೆಗಳ ವಿವರ. ಗರ್ಭಿಣಿಯರಿಗೆ, ಬಾಲಕಿಯರಿಗೆ ಹಾಗೂ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗಾಗಿ ಮಾತೃಪೂರ್ಣ ಯೋಜನೆಯಡಿ ಮೊಟ್ಟೆ ನೀಡಲಾಗುತ್ತಿದೆ. ಆದರೆ ತಾಲೂಕಿನಲ್ಲಿ ಕಳಪೆ ಮಟ್ಟದ ಮೊಟ್ಟೆಗಳ ಪೂರೈಕೆ ಮಾಡಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಲಾಗುತ್ತಿದೆ. ಸಿಂಧನೂರು ತಾಲೂಕಿನ ಶ್ರೀಪುರಂ ಜಂಕ್ಷನ್ನಲ್ಲಿರುವ ಅಂಗನವಾಡಿ ಕೇಂದ್ರಗಳಲ್ಲಿರುವ ಮೊಟ್ಟೆಗಳಲ್ಲಿ ಮರಿಗಳು ಬಂದಿದ್ದರೆ ಇನ್ನೂ ಕೆಲ ಮೊಟ್ಟೆಗಳು ಕೊಳೆತೆ ಹೋಗಿವೆ. ಹೀಗಾಗಿ ಅಂಗನವಾಡಿ ಕೇಂದ್ರಗಳಲ್ಲಿರುವ ಮೊಟ್ಟೆ ತಿನ್ನಲು ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಹಿಂದೇಟು ಹಾಕುತ್ತಿದ್ದು ಸರ್ಕಾರದ ಮಹತ್ವಾಕಾಂಕ್ಷಿ ಮಾತೃಪೂರ್ಣ ಯೋಜನೆ ಹಳ್ಳ ಹಿಡಿದಿದೆ. ಮೊಟ್ಟೆಗಳನ್ನು ಪೂರೈಕೆ ಮಾಡಲು ಈ ಹಿಂದೆ ಅಧಿಕೃತ ಏಜೆನ್ಸಿಗಳಿಗೆ ವಹಿಸಲಾಗುತ್ತಿತ್ತು, ಅದು ಯಶಸ್ಸು ಕಾಣಲಿಲ್ಲ. ಜೊತೆಗೆ ಇಲಾಖೆಯಿಂದಲೇ ಮೊಟ್ಟೆಗಳ ಪೂರೈಕೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿತ್ತು. ಇದು ಕೂಡ ಸಾಫಲ್ಯ ಕಾಣದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮೊಟ್ಟೆ ಖರೀದಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜವಾಬ್ದಾರಿ ನೀಡಲಾಗಿದೆ. ಪ್ರತಿ ಮೊಟ್ಟೆಗೆ 5 ರೂಪಾಯಿಗಳಂತೆ ಅವರ ಖಾತೆಗೆ ಹಣ ಸಂದಾಯ ಮಾಡಲಾಗುತ್ತಿದೆ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ಗುಣಮಟ್ಟದ ಮೊಟ್ಟೆಗಳನ್ನು ಖರೀದಿ ಮಾಡದೆ ಕಳಪೆ ಮಟ್ಟದ ಮೊಟ್ಟೆಗಳನ್ನು ನೀಡಿ ಮಕ್ಕಳ ಹಾಗೂ ಬಾಣಂತಿಯರ ಆರೋಗ್ಯ ಹಾಳು ಮಾಡಲಾಗುತ್ತಿದ್ದಾರೆ. ಸ್ಥಳೀಯವಾಗಿ ಗುಣಮಟ್ಟದ ಮೊಟ್ಟೆಗಳನ್ನು ಖರೀದಿ ಮಾಡಲು ಅಂಗನವಾಡಿ ಕಾರ್ಯಕರ್ತೆಯರ ಖಾತೆಗೆ ಹಣ ಸಂದಾಯ ಮಾಡಲಾಗುತ್ತಿದೆ. ಆದರೆ ತಾಲೂಕಿನಲ್ಲಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಪುಡಿಗಾಸಿನ ಆಸೆಗಾಗಿ ಒಂದೇ ಕಡೆ ಮೊಟ್ಟೆಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಜೆಡಿಎಸ್ ಯುವ ಮುಖಂಡರೊಬ್ಬರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸರಬರಾಜು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮೊಟ್ಟೆ ಗುಣಮಟ್ಟದ ಬಗ್ಗೆ ಒಂದು ವೇಳೆ ಅಂಗನವಾಡಿ ಕಾರ್ಯಕರ್ತರು ಪ್ರಶ್ನಿಸುವುದರಿಂದ ಸಚಿವರಿಂದ ಫೋನ್ ಮಾಡಿಸುತ್ತಾರೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಮೊಟ್ಟೆಗಳು ಪೂರೈಕೆಯಾಗುತ್ತಿದ್ದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಉದಾಹರಣೆಗಳಿಲ್ಲ. ಹೀಗಾಗಿ ಅವರು ಕೂಡ ಶಾಮೀಲಾಗಿದ್ದಾರೆ ಎನ್ನುವ ಆರೋಪಗಳು ಸಹ ಕೇಳಿ ಬರುತ್ತಿವೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಾತೃಪೂರ್ಣ ಯೋಜನೆಯಡಿ ಗೋಲ್ಮಾಲ್ ನಡೆದಿದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕಾಗಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಣಮಟ್ಟದ ಮೊಟ್ಟೆ ಪೂರೈಕೆಗೆ ಮುಂದಾಗುವರೋ ಕಾದು ನೋಡಬೇಕಾಗಿದೆ. ವೆಂಕಟರಾವ್ ನಾಡಗೌಡ ಸಚಿವರಾದ ನಂತರ ಜವಾಬ್ದಾರಿ ಹೆಚ್ಚಾಗಿದ್ದು ಇಲ್ಲಿಯವರೆಗೆ ಗ್ರಾಮೀಣ ಪ್ರದೇಶಕ್ಕೆ ಭೇಟಿಯಾಗಲು ಸಾಧ್ಯವಾಗಿಲ್ಲ. ಮುಂದಿನ ವಾರದಿಂದ ಗ್ರಾಮೀಣ ಪ್ರವಾಸ ಕೈಗೊಳ್ಳಲಿದ್ದು ಹೋಬಳಿ ಮಟ್ಟದ ಸಭೆಗಳನ್ನು ನಡೆಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಲಿದ್ದಾರೆ ಎಂದು ಜೆಡಿಎಸ್ ಅಧ್ಯಕ್ಷ ಎಂ ಲಿಂಗಪ್ಪ ದಡೆಸುಗುರು ತಿಳಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಚುನಾವಣಾ ಪೂರ್ವದಲ್ಲಿ ಗ್ರಾಮೀಣ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಹೋಬಳಿವಾರು ಸಭೆಗಳನ್ನು ನಡೆಸಲಾಗುವುದು ಸಚಿವರಾದ ನಂತರ ಇಲಾಖೆಯ ಜವಾಬ್ದಾರಿ ಇದೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ತರಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಚಿವರು ಕಾರ್ಯನಿರತರಾಗಿದ್ದಾರೆ ಎಂದರು. ಎಚ್ಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ 7 ಕೋಟಿ ಮಂಜೂರಾಗಿದ್ದು ಸಿಂಧನೂರು ನಗರದಲ್ಲಿ ಒಳಚರಂಡಿ ಹಾಗೂ ಕುಡಿಯುವ
ಕುಡಿಯುವ ನೀರಿನ ಯೋಜನೆಗಳ ಕಾಮಗಾರಿ ಪೂರ್ಣಗೊಂಡ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದಾರೆ. ಜೆಡಿಎಸ್ ಸದಸ್ಯರಿರುವ ವಾರ್ಡ್ಗಳಿಗೆ ಮಾತ್ರ ಅನುದಾನ ನೀಡಲಾಗುತ್ತಿದೆ ಎನ್ನುವ ಆರೋಪದಲ್ಲಿ ಹುರುಳಿಲ್ಲ. ದಡಿಸುಗೂರು, ಉಪ್ಪಳ, ಸಾಲ್ಕುಂದ, ತಿಮ್ಮನಹಟ್ಟಿ, ಜಾಳಿಹಾಳ್, ಕುನ್ನಡಗಿ ಗ್ರಾಮಗಳಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಶಾದಿ ಮಹಲ್ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿದ್ದಾರೆ. ಸಿಂಧನೂರು ನಗರದ ಹಲವಾರು ವಾರ್ಡ್ಗಳಲ್ಲಿ ನಾಡುಗೋಡರು ಅನುದಾನವನ್ನು ಮಂಜೂರಾತಿ ಮಾಡಿಸಿದ್ದಾರೆ. ಕೆಲವೊಂದು ವಾರ್ಡ್ಗಳಲ್ಲಿ ಕೂಡ ಇನ್ನೂ ಅನುದಾನ ಆಗಿಲ್ಲ, ಬಿಡುಗಡೆ ಆಗಿಲ್ಲ. ಯಾಕಂದರೆ ಅಲ್ಲಿ UGD ಕಾಮಗಾರಿಗಳು ಪೂರ್ಣಗೊಂಡಿಲ್ಲದ ಕಾರಣ, ಯಾಕಂದರೆ UGD ಕಾಮಗಾರ ಆದಮೇಲೆ CC ರೋಡ್ ಮಾಡಬೇಕಾಗ್ತದೆ ಮತ್ತು 24/7 ಕುಡಿಯುವ ನೀರಿನ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಹೀಗಾಗಿ ತದನಂತರ ಆ ವಾರ್ಡ್ಗಳಲ್ಲಿ ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯ ಐತೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರಸ್ತೆ ಮತ್ತು ಕುಡಿಯುವ ನೀರಿನ ಸಲುವಾಗಿ ಇವತ್ತು ಸಾಕಷ್ಟು ಅನುದಾನವನ್ನು ನಾಡುಗೂಡರು ತಂದಿದ್ದಾರೆ. ಆದರೆ ಜನರು ಕೇವಲ ಕೆಲವೊಂದು ವಾರ್ಡ್ಗಳಲ್ಲಿ ಮಾತ್ರ ಅನುದಾನ ಕೊಟ್ಟಿದ್ದಾರೆ. JDSನ ಕೌನ್ಸಿಲರ್ ಇದ್ದಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ಕೊಟ್ಟಿಲ್ಲ ಅಂತೇಳಿ ಈ ಥರ ಆಪಾದನೆ ಮಾಡಿದ್ದಾರೆ, ಅದು ತಪ್ಪು ಮಾಹಿತಿ. ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಹಂತ ಹಂತವಾಗಿ ನಾವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾರೆ. ಈಗೇನು ಕುಡಿಯೋ ನೀರಿನ ಕೆಲವು ಟ್ಯಾಂಕ್ಗಳು ಪೂರ್ಣಗೊಂಡ ನಂತರ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟ ನಂತರ ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುವುದು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಚಂದ್ರಶೇಖರ್ ಮೈಲಾರ್, ಪ್ರಿಯಾಂಕಾ, ಮಾಜಿ ಸದಸ್ಯರಾದ ಹಾಜಿ ಮಸ್ತನ್, ಲಿಂಗರಾಜ್ ಹುಗರ್, ಮುಖಂಡರಾದ ಅಶೋಕ್ ಉಮಲುಟಿ, ವೆಂಕೋಮ್ ಕಲ್ಲೂರು, ಮೋಹಿನುದ್ದೀನ್, ನಿರುಪಾದಿ ಸೇರಿದಂತೆ ಮತ್ತಿತರರಿದ್ದರು. ನಗರದ ಬಪ್ಪರು ರಸ್ತೆಯ ಮದರಸಾ ಎ ಅರಬಿಯಾ ದಾರುಲ್ ಉಲೂಮ್ ಮಹಮ್ಮದಿಯಾದಲ್ಲಿ ಶಿಕ್ಷಕರೊಬ್ಬರು ವಿದ್ಯಾರ್ಥಿ ಓದಲಿಲ್ಲ ಎನ್ನುವ ಕಾರಣಕ್ಕೆ ಭಾನುವಾರ ಕಾಲಿಗೆ ಕಬ್ಬಿಣದ ಸರಪಳಿ ಹಾಕಿರುವುದು ಆಕ್ರೋಶಕ್ಕೆ ಕಾರಣವಾಗಿತ್ತು. ತದನಂತರ ಸ್ಥಳಕ್ಕೆ ಬಂದ ಮದರಸಾ ಮುಖ್ಯಸ್ಥ ಹುಸೇನ್ ಬಾಷಾ ಎನ್ನುವರ ಮೇಲೆ ಸ್ಥಳದಲ್ಲಿದ್ದ ರಬ್ಬಾನಿ ಜಾಗೀರ್ದಾರ್ ಇನ್ನಿತರರು ಹಲ್ಲೆ ಮಾಡಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 10 ವರ್ಷದ ಕದೀರ್ ಎನ್ನುವ ವಿದ್ಯಾರ್ಥಿಗೆ ಮದರಸಾದ ಆಸಿಫ್ ಎನ್ನುವ ಶಿಕ್ಷಕರೊಬ್ಬರು ಕಾಲಿಗೆ ಸರಪಳಿ ಹಾಕಿ ಶಿಕ್ಷೆ ನೀಡಲು ಮುಂದಾಗಿದ್ದಾರೆ. ಇದರಿಂದ ನೊಂದ ವಿದ್ಯಾರ್ಥಿಗೆ ಕಾಲಿಗೆ ಸರಪಳಿ ಇದ್ದರೂ ನಡೆದುಕೊಂಡೇ ಬಡಿಬೇಸ್ ಕಡೆ ಬಂದಿದ್ದಾನೆ. ಇದನ್ನು ಗಮನಿಸಿದ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡಲೇ ಮದರಸಾಕ್ಕೆ ತೆರಳಿ ಸಮಸ್ಯೆ ಆಲಿಸಿದ್ದಾರೆ. ಬಳಿಕ ಬಡಿಬೇಸ್ನ ಮಸ್ಜಿದ್ ಹತ್ತಿರ ಸಮುದಾಯ ಮುಖಂಡರು ಜಮಾಯಿಸಿದ ಸಂದರ್ಭದಲ್ಲಿಯೇ ಮದರಸಾದ ಮುಖ್ಯಸ್ಥ ಹುಸೇನ್ ಬಾಷಾ ಆಗಮಿಸುತ್ತಿದ್ದಂತೆ ಅವರ ಮೇಲೆ ಹಲ್ಲೆ ನಡೆಸಲಾಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ಗಮನಿಸಿದ ಕೆಲವರು ಸಮಾಧಾನ ಪಡಿಸಿದರು. ನಂತರ ಪೊಲೀಸರು ಆಗಮಿಸಿ ವಿದ್ಯಾರ್ಥಿಯ ಕಾಲಿಗೆ ಹಾಕಿದ್ದ ಸರಪಳಿಯನ್ನು ಬಿಚ್ಚಿ ಠಾಣೆಗೆ ಕರೆದೊಯ್ದರು. ಸ್ಥಳೀಯ PSI ಮಂಜುನಾಥ್ ವಿದ್ಯಾರ್ಥಿಯ ಪಾಲಕರನ್ನು ಕರೆಯಿಸಿ ವಿಚಾರಣೆ ನಡೆಸಿದರು. ನಾವೇ ಶಿಕ್ಷಕರಿಗೆ ಹೇಳಿದ್ದು ಹುಡುಗನ ದಾಂಧಲೆ ಜಾಸ್ತಿಯಾಗಿದ್ದು ಸರಿಯಾಗಿ ಪಾಠ ಕಲಿಸಿ ಎಂದು ಹೇಳಿದ್ದು ಶಿಕ್ಷಕರು ವಿದ್ಯಾರ್ಥಿಯ ಓದಿನ ಸಲುವಾಗಿ ಈ ರೀತಿ ಮಾಡಿದ್ದಾರೆ ಎಂದು ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ವಿದ್ಯಾರ್ಥಿಗೆ ಸರಪಳಿ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರು ಹಲ್ಲೆಗೆ ಮುಂದಾಗಿದ್ದು ಸಮಸ್ಯೆಗೆ ಕಾರಣವಾಗಿದೆ. ಹಲ್ಲೆಗೆ ಒಳಗಾದ ಹುಸೇನ್ ಬಾಷಾ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹುಸೇನ್ ಬಾಷಾ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ರಬ್ಬಾನಿ ಜಾಗೀರ್ದಾರ್, ಎಸ್ ದಾನಿ, ಪೀರ್ ಸಾಬ್ ಸೇರಿದಂತೆ ಮತ್ತಿತರರ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಹಿಳೆಯರಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿಸಲು ನಗರದ ಬಸವ ಪ್ರಸಾದ ನಿಲಯದಲ್ಲಿ ಬುಧವಾರದಿಂದ ಮಹಿಳಾ ಬಸವ ಕೇಂದ್ರದಿಂದ ನವ ಶರಣೆಯರ ನವವಚನ ಚಿಂತನ ಮರಣವೇ ಮಹಾನವಮಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷೆ ಸುಮಂಗಲ ಚಿಂಚರಿಕೆ ತಿಳಿಸಿದ್ದಾರೆ.
ಅವರು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಕಾಯಕದ ಮೂಲಕ ಶರಣರು ಸುಗ್ಗಿ ಜೀವನ ನಡೆಸುತ್ತಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ಗುಡಿ ಗುಂಡಾರಗಳಿಗೆ ತಿರುಗಾಡುತ್ತಾ ದುಃಖಿಗಳಾಗಿದ್ದೇವೆ. ಮಹಿಳೆಯರಲ್ಲಿ ಚಿಂತನೆ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ. ಮಹಾನವಮಿ ಅಂಗವಾಗಿ 9 ದಿನಗಳ ಕಾಲ ಮಹಿಳೆಯರಿಂದಲೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ಮೂಲಕ ಮೂಢನಂಬಿಕೆ ಹಾಗೂ ಕಂದಾಚಾರಗಳ ಕುರಿತಾಗಿ ಜಾಗೃತಿ ಮೂಡಿಸಲಾಗುವುದು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಮಹಿಳಾ ಬಸವ ಕೇಂದ್ರದಿಂದ ಆಚರಿಸಲ್ಪಡುವ ನಮ್ಮ ಶರಣೀಯರ ನಾವು ವಚನ ಚಿಂತನೆ ಮರಣವೇ ಮಹಾನವಮಿ ಶೀರ್ಷಿಕೆಯನ್ನು ಇಟ್ಕೊಂಡು 9 ದಿನ ಪರ್ಯಂತ ಒಬ್ಬೊಬ್ಬ ಶರಣೀಯರ ವಚನಗಳನ್ನು ಹೇಳುತ್ತಾ ಅವರ ಮಾರ್ಗದಲ್ಲಿ ನಾವು ನಡೆಯೋಣ, ಅವರ ವಚನಗಳನ್ನು ನಾವು ಆಲಿಸೋಣ. ಪ್ರತಿಯೊಬ್ಬರು ಮೂಢನಂಬಿಕೆ ಕಂದಾಚಾರವನ್ನು ಬಿಟ್ಟು ವೈಚಾರಿಕತೆ ಅತ್ತ ಸಾಗುತ್ತ ನಾವೆಲ್ಲರೂ ಶರಣರ ವಿಚಾರಗಳನ್ನು ತಿಳಿಯೋಣ. ಮರಣವೇ ಮಹಾನವಮಿ, ಶರಣರು ಮರಣವೇ ಮಹಾನವಮಿ ಅಂದರೆ ಅವರು ಖುಷಿಯಿಂದ ಆಚರಿಸೋರು. ಮರಣ ಬಂದರೆ ಅವ್ರು ಏನು ಹಂಚ್ಕೊಂತಿರಲಿಲ್ಲ, ಮಹಾನವಮಿ ಅಂದರೆ ಹಬ್ಬ ಕತೆ ಮಾಡ್ತಿದ್ರು. ಆದರೆ ನಾವು ಮರಣ ಅಂದರೆ ಹಂಚ್ಕೊಂತೀವಿ, ಯಾಕೆ ಇಟ್ಟದ್ದನ್ನು ನಾವು ಬಿಟ್ಟು ಹೋತೀವಲ್ಲ ಅಂತ. ಮಹಿಳೆಯರು ಮೊದಲು ಜಾಗೃತರಾಗಬೇಕು. ಮಹಿಳೆಯರು ಮೂಢನಂಬಿಕೆ ಕಂದಾಚಾರದಲ್ಲಿ ಇವತ್ತು ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ಮೂಢನಂಬಿಕೆಯನ್ನು ಹನ್ನೆರಡನೇ ಶತಮಾನ ಶರಣರು ಸುಖಿಗಳಾಗಿದ್ದರು, ಅವರು ಸತ್ಯವನ್ನು ನಂಬುತ್ತಿದ್ದರು, ಅವರು ಕಾಯಕವನ್ನು ನಂಬುತ್ತಿದ್ದರು. ಹಂಗಾಗಿ ಅವರು ಸುಖಿಗಳಾಗಿದ್ದರು, ನಾವು ದುಃಖಿತರಾಗಿದ್ದೇವೆ. ಯಾಕಂದ್ರೆ ನಾವು ಸುಳ್ಳನ್ನು ನಂಬ್ತೇವೆ, ಇವತ್ತು ಗುಡಿ ಗುಂಡಾರವನ್ನು ನಂಬಿ ನಾವು ಇವತ್ತು ದುಃಖಿತರಾಗ್ತಾ ಇದ್ದೇವೆ. ಅದನ್ನು ಬಿಟ್ಟು ಹನ್ನೆರಡನೇ ಶತಮಾನ ಶರಣಿಯರ ಎಲ್ಲ ವಚನಗಳನ್ನು ಪ್ರತಿನಿತ್ಯ ಕೇಳೋಣ, ಎಲ್ಲರೂ ಆಲಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಜ್ಯೋತಿ ಸಾಲಿಮಠ್, ಪೂರ್ಣಿಮಾ ಹಡಪದ, ನೀಲಮ್ಮ ವಗರ್ನಾಳ್, ರಮಾದೇವಿ ಶಂಭೋಜಿ, ಬಸಮ್ಮ ಸುಂಕಟ್, ಹಂಪಮ್ಮ ಅಮರಾಪುರ್, ಗಂಗಮ್ಮ ಕುರ್ಕುಂದಿ, ಎಲ್ಲಮ್ಮ ಬಾರ್ಕೇರ್, ಶಶಿಕಲಾ ಗೋನಾಳ್, ಶರಣಮ್ಮ, ಈರಮ್ಮ ಸೇರಿದಂತೆ ಮತ್ತಿತರರಿದ್ದರು. 2018-19 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಕೈಗೊಳ್ಳಲಾಗಿದ್ದು, ಸಿಂಧನೂರು ತಹಸೀಲ್ದಾರ್ ಸಂತೋಷ್ ಹಾಗೂ ಅವರ ತಂಡ ಅತ್ಯಂತ ಕ್ರಿಯಾಶೀಲವಾಗಿ 100% ಬೆಳೆ ಸಮೀಕ್ಷೆಯನ್ನು ರಾಜ್ಯದಲ್ಲಿ ಪ್ರಥಮವಾಗಿ ಪೂರ್ಣಗೊಳಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. 1 ತಿಂಗಳ ಕಾಲಾವಕಾಶ ಕೊಟ್ಟರೂ ಪೂರ್ಣಗೊಳಿಸದ ಬೆಳೆ ಸಮೀಕ್ಷೆಯನ್ನು ಕೇವಲ 9 ದಿನಗಳಲ್ಲಿ ತಹಸೀಲ್ದಾರರು ವಿಶೇಷ ಕಾಳಜಿ ವಹಿಸಿ ಪೂರ್ಣಗೊಳಿಸಿದ್ದಾರೆ. ಸಮೀಕ್ಷೆಗೆ ತಾಲೂಕಿನ ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಸತತ ಶ್ರಮ ವಹಿಸಿದ್ದಾರೆ. 142,819 ಸರ್ವೆ ನಂಬರ್ಗಳ ಭೂಮಿಯ ಬೆಳೆ ಸಮೀಕ್ಷೆಯನ್ನು 529 ಸಿಬ್ಬಂದಿ ಬಳಸಿಕೊಂಡು ಮಾಹಿತಿಯನ್ನು ಮೊಬೈಲ್ ಮೂಲಕ ದಾಖಲಿಸಿದ್ದಾರೆ. ತಹಸೀಲ್ದಾರ್ ಹಾಗೂ ಅವರ ತಂಡದ ಸಾಧನೆಗೆ ಜಿಲ್ಲಾಧಿಕಾರಿಗಳು ಅಭಿನಂದನೆಗಳನ್ನು ತಿಳಿಸಿ ಇತರ ತಾಲೂಕುಗಳಿಗೂ ಇವರ ಸಮೀಕ್ಷೆ ಮಾದರಿಯಾಗಲಿ ಎಂದು ಹಾರೈಸಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ. ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ RH No. 1 ಸಿಂಧನೂರು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಗುಣಾತ್ಮಕ ಶಿಕ್ಷಣದ ಧ್ಯೇಯದೊಂದಿಗೆ ನೀಡಿಕೆಗೆ ಒಲವು. ಬೋಧನಾ ಮಾಧ್ಯಮ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ. 2018-19 ಸಾಲಿನ ಬೇಬಿ ಸಿಟ್ಟಿಂಗ್, LKG, UKG ಮತ್ತು 1ರಿಂದ 8ನೇ ತರಗತಿಯ ಪ್ರವೇಶಗಳು ಪ್ರಾರಂಭವಾಗಿವೆ. ಡ್ಯಾನ್ಸ್ ಮತ್ತು ಕಂಪ್ಯೂಟರ್ ಕಲಿಕೆಯ ಮುಖಾಂತರ ಮಕ್ಕಳು ಸದಾ ನಲಿದಾಡುತ್ತಲೇ ಗಣಿತ, ವಿಜ್ಞಾನ, ಇಂಗ್ಲಿಷ್ ತರಬೇತಿ. ನಮ್ಮ ಶಾಲೆಯ ವಿಶೇಷತೆಗಳು: ಯೋಜನಾ ಆಧಾರಿತ ಕಲಿಕೆ, ಮಕ್ಕಳ ಮಾನಸಿಕ ಸಾಮರ್ಥ್ಯದ ಆಧಾರಿತ ಕಲಿಕಾ ಸಾಮರ್ಥ್ಯ, ಅನುಭವಿ ಮತ್ತು ಸೃಜನಶೀಲ ಶಿಕ್ಷಕರುಂದದಿಂದ ಬೋಧನೆ, ಸುಸಜ್ಜಿತ ನೂತನ ಕಟ್ಟಡದಲ್ಲಿ ಬೋಧನೆ, ಪ್ರಶಾಂತ ವಾತಾವರಣ ಮತ್ತು ದೊಡ್ಡ ಮೈದಾನ, ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಬಾಲ್ಯದಲ್ಲಿ ಉತ್ತೇಜನ ನೀಡುವುದು, ಪ್ರತಿ ತಿಂಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆ ನಡೆಸಲಾಗುವುದು, ವಿದ್ಯಾರ್ಥಿ ಕೇಂದ್ರದ ಬೋಧನಾ ಕಲಿಕೆ, ಉಚಿತ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುವುದು, ವಾಹನ ಸೌಲಭ್ಯವಿರುತ್ತದೆ, ಹಾಸ್ಟೆಲ್ ಸೌಲಭ್ಯವಿರುತ್ತದೆ, ಮಕ್ಕಳಿಗೆ ISI ಅನುಮೋದನೆ ಪಡೆದ RO ಫಿಲ್ಟರ್ ನೀರು ಕೊಡಲಾಗುವುದು, ಬೇಬಿ ಕ್ಲಾಸ್ ಸಹ 9:30 to 4 PM ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್, ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ, RH No. 1 ಸಿಂಧನೂರ್. ಮೊಬೈಲ್ ನಂಬರ್ 855-088-0888, 8277-06-4099. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ.
ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಶುದ್ಧವಾಗಿಟ್ಟುಕೊಂಡಿರಬೇಕು. ಒಂದು ಕೆಲಸ ಮಾಡಬೇಕಾದರೆ ಎಲ್ಲರೂ ಸಹಕರಿಸಿದರೆ ಮಾತ್ರ ಆ ಕಾರ್ಯ ಯಶಸ್ವಿಯಾಗಲು ಸಾಧ್ಯ ಎಂದು ಶಾರದಾ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಬಸವರಾಜ್ ಪಾದರ್ಲಿ ತಿಳಿಸಿದ್ದಾರೆ. ಅವರು ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಗಿರಿ ಅಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದ ನೂತನ ನಗರಸಭಾ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನೂತನ ಸದಸ್ಯರು, ಇಲ್ಲಿ ರಸ್ತೆ ಕಾಮಗಾರಿ ಹದಗೆಟ್ಟಿದೆ, ನೀವು ಅದನ್ನು ಸರಿಪಡಿಸಬೇಕು, ಅದಕ್ಕೆ ನಾವು ಸಹಕರಿಸುತ್ತೇವೆ ಎಂದರು. ರಸ್ತೆಗೆ ನೀರು ಬಿಡುವಂತದ್ದು ಇವೆಲ್ಲವೂ ಕೂಡ ಗಮನದಲ್ಲಿದ್ದಾವ. ಆದ್ರೆ ವಾರ್ಡ್ ನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಸಹೋದರರು, ಯಾರೇ ಇರಲಿ, ಅದನ್ನ ನಮ್ಮದ್ರ ನಾವು ಹೇಳ್ಕೊಳ್ತಕ್ಕಂಥದ್ದು ಬೇಡ ಅಂದ್ರೂ ಕೂಡ ಅದನ್ನ ಯಾವುದೋ ಒಂದು ಕಾರಣಕ್ಕದು ರಸ್ತೆಯನ್ನ ನಿಲ್ಲಿಸುವಂತ ಕೆಲಸ ನಮ್ಮಿಂದ ಆಗಬಾರ್ದು. ದಯವಿಟ್ಟು ಅದೇನೇ ಇದ್ರೂ ಕೂಡ ಅದನ್ನ ತಾವೆಲ್ಲ ನಾವೆಲ್ಲರೂ ಕೂಡ, ಇಲ್ಲಂದ್ರೆ ಈ ವಾರ್ಡಿಗೆ ಸಂಬಂಧಪಟ್ಟಂತ ಇಲ್ಲಿರ್ತಕ್ಕಂಥ ಏರಿಯಾಗೆ ಸಂಬಂಧಪಟ್ಟಂತ ನಾವೆಲ್ಲರೂ ಕೂಡ ನಿಮಗೆ ಕೇಳ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಬ್ಬರ ಅಭಿಪ್ರಾಯವನ್ನು ನೀವು ಒಪ್ಪಬಾರ್ದು, ಎಲ್ಲರ ಅಭಿಪ್ರಾಯವನ್ನು ತಗೊಂಡು ನೀವು ರಸ್ತೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಾಗಬೇಕು ಅಂತಕ್ಕಂಥ ವಿಚಾರವನ್ನು ಕುಮಾರಿ ಪ್ರಿಯಾಂಕ ಅವರಿಗೆ ಮುಂದಿಡ್ತಾ. ನೂತನ ನಗರಸಭಾ ಸದಸ್ಯೆ ಪ್ರಿಯಾಂಕಾ ಮಾತನಾಡಿ, ನಾನು ನನ್ನ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದೇನೆ, ಅದರಲ್ಲಿ ನಿಮ್ಮ ಸಹಕಾರವು ನನಗೆ ಅಗತ್ಯವಿದೆ, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಒಂದು ವಾರ್ಡಿನ ಅಭಿವೃದ್ಧಿಗೊಳಿಸಲು ಬೆಳವಣಿಗೆ ಮಾಡಲು ನಾನು ಸದಾ ಸಿದ್ಧಳಿದ್ದೇನೆ ಅಂತ ಹೇಳ್ತೀನಿ. ಆದರೆ ನಿಮ್ಮ ಸಹಕಾರ ನನಗೆ ಅಷ್ಟೇ ಮುಖ್ಯ. ಯಾಕೆಂದ್ರೆ ಈ ಒಂದು ತಿಂಗಳಲ್ಲೇ ನನಗೆ ತಿಳ್ಕೊಂಡಿದ್ದೀನಿ, ಬರೇ ನನ್ನ ಕರ್ತವ್ಯ ಅನ್ನೋದಕ್ಕಿಂತ ನಿಮ್ಮ ಸಹಕಾರ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಈ ಒಂದು ವಾರ್ಡಿನ ಅಭಿವೃದ್ಧಿಗೋಸ್ಕರ ಏನೇ ಇದ್ರು ಮುಂದೆ ಇನ್ನೂ ತುಂಬ ಪ್ಲಾನ್ಸ್ ಇವೆ, ನನಗೂ ಇದೆ, ನಮ್ಮ ವಾರ್ಡ್ನ ಒಂದು ತುಂಬ ಉತ್ತಮವಾಗಿ ಮಾಡಬೇಕು ಅಂತ ಏನೇ ಇದ್ದರೂ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಅದಕ್ಕೆ ನಿಮ್ಮ ಸಹಕಾರ ಖಂಡಿತ ನನಗೆ ಬೇಕು ಅಂತ ಹೇಳ್ತೀನಿ. ಹಾಗೆ ಕಮಿಷನರ್ ಅವರು ಹೇಳಿದ್ರು, ಒಬ್ಬ ಒಂದು ಉತ್ತಮ ಕಾರ್ಪೊರೇಟರ್ ಆಗಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಅಂತ, ಆ ವಿಶ್ವಾಸವನ್ನು ಖಂಡಿತ ಉಳಿಸ್ಕೋತೀನಿ. ನೀವೆಲ್ಲರೂ ಇಟ್ಟಿರೋ ಭರವಸೆಯನ್ನು ಮಾತ್ರ ಖಂಡಿತ ಉಳಿಸ್ಕೋತೀನಿ. ನನ್ನ ಕಾರ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸ್ತೀನಿ. ಏನೇ ಒಂದು ಏನೇ ಸಮಸ್ಯೆ ಇದ್ದರೂ ಏನೇ ಇದ್ದರೂ ಖಂಡಿತ ನನಗೆ ಹೇಳಿದ್ದ ದಯಮಾಡಿ ಹೇಳಿ, ನಾನು ನಿಂತ್ಕೊಂಡು ನಾನು ಮಾಡಿಸ್ಕೊಡ್ತೀನಿ. ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ಶಾರ್ಟ್ ಔಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ವಾರ್ಡಿನ ಯುವತಿ ಸುಧಾ ಮಾತನಾಡಿದರು. ನಗರದ ಸಮಸ್ಯೆಗಳು ಜಾಸ್ತಿ ಆಗಿದೆ ಇಲ್ಲಿರ್ತಕ್ಕಂತ ಏರಿಯಾದಲ್ಲಿ. ಕೆಲವೊಂದು ಏರಿಯಾದಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ, ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಕೆಲವು ಮಟ್ಟಿಗೆ ಈ ಏರಿಯಾದಲ್ಲಿ ಆಗಿಲ್ಲ. ಈಗ ನಾನು ಇಲ್ಲಿ ಇದ್ಕೊಂಡು ನಿಯರೆಸ್ಟ್ ಈ ವಾರ್ಡಿನಲ್ಲೇ ಇದ್ಕೊಂಡು 20 ವರ್ಷ ಆಯಿತು ನಾವು ಇಲ್ಲಿರ್ತಕ್ಕಂಥದ್ದಲ್ಲಿ. ಏನಾದಂತ ಮೂಲಭೂತ ಸಮಸ್ಯೆಗಳೇ ಇಲ್ಲೇ ಆಗಿಲ್ಲ. ಅದು ಎದಕ್ಕಾಗಿಲ್ಲ ಏನೋ ಅದ್ರ ಬಗ್ಗೆ ಸಂಪೂರ್ಣ ನೋಡಿದರೆ ಮಾತ್ರ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಏರಿಯಾದಲ್ಲಿ ಜಾಗ ಬಿಟ್ಟಿದ್ದಾರೆ, ಪ್ಲೇಸ್ಗಳನ್ನೆಲ್ಲ ಇದೆ. ಅದ್ರ ಒಳಗಡೆ ಒಂದು ಏನೇ ತರಲಿ ಗೌರ್ಮೆಂಟ್ ವತಿಯಿಂದ ಯಾವುದೋ ಒಂದು ಬಿಲ್ಡಿಂಗರ್ ಆಗ್ತಾ ಇದೆ, ಅರ್ಧಂಬರ್ಧ ಬಿಲ್ಡಿಂಗ್ ಆಗ್ತಾ ಇದೆ, ಮತ್ತು ಏನೋ ಒಂದು ಬೋರ್ಡ್ ಹಾಕಿ ಹೋಗ್ಬಿಡ್ತಾರೆ. ಯಾರಿಗೂ ಅದಕ್ಕೆ ಇಂಟಿಮೇಷನೇ ನಮಗೆ ಗೊತ್ತಾಗ್ತಾ ಇಲ್ಲ, ಈ ಏರಿಯಾದಲ್ಲಿ ಇದ್ದವರಿಗೆ ಗೊತ್ತಾಗ್ತಾ ಇಲ್ಲ. ಆ ವಿಷಯ ಇಟ್ಕೊಂಡು ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ವಿಷಯ ತಿಳಿಸೋದು, ಏನು ಮಾಡ್ತಾ ಇದ್ರಿ ಅಥವಾ ಏನಿಲ್ಲ ಅಂತ ಉದ್ದೇಶನೂ ಅದ್ರ ಬಗ್ಗೆ ಗೊತ್ತು. ಆಮೇಲೆ ಎಲ್ಲ ಬಂದ ಮೇಲೆ ಏ ಇಂಥದ್ದಾಗಿದೆ ಅಮ್ಮ, ಈಗ ನಾವು ಮಾಡ್ತಾ ಇದ್ವಿ ಅಂತ ಮೆಸೇಜ್ ಬರ್ತಾ ಇದೆ. ಆಮೇಲೆ ಎಲ್ಲ ಮುಗಿದು ಎಲ್ಲ ಹೋದ್ಮೇಲೆ ನಾವೆಲ್ಲ ಒಂದು ಹೋರಾಟ ಮಾಡಿದ್ವಿ, ಎದಕ್ಕೋಸ್ಕರ ಜೆ ಸಿ ಪಿ ತಂದು ಹೊಡಿಸ್ತಾ ಇದ್ರು, ಅವಾಗ ಗೊತ್ತಾಯ್ತಿಲ್ಲ ಏನೋ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಅನ್ನೋದನ್ನು. ಅದ್ರ ಬಗ್ಗೆ ವಿಷಯಗಳು ನಮಗೆ ಪೇಪರ್ನ ಕೊಟ್ಟಿದ್ದೀವಿ, ಅಲ್ಲಿ ಹೇಳಿದ್ದೀವಿ ಇಲ್ಲಿ ಹೇಳಿದ್ವಿ ಅಂತ ಮೆಸೇಜ್ ಅಂತ ನಮಗೆ ಬಂತು. ಅದೆಲ್ಲ ಇಟ್ಕೊಂಡು ನಾವೆಲ್ಲ ಹೋರಾಟ ಮಾಡಿ ಸ್ವಲ್ಪ ಅಲ್ಲಿಗೆ ಹೆಡಪ್ ಆಗಿದೆ. ಅದು ಇನ್ನು ಎಲ್ಲಿಗೆ ಬಂದಿದೆ ಅಂತ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕೆಲವೊಂದು ಏರಿಯಾದಲ್ಲಿ ಜಾಗ ಇದೆ, ಪ್ರತಿಯೊಂದು ಲೇಔಟ್ ಏನೇನಿದ್ದಾವೆ ಅಲ್ಲೆಲ್ಲ ಒಂದೊಂದು ಸ್ವಲ್ಪ ಕೆಲವೊಂದು ಜಾಗಗಳು ಪ್ಲೇಸ್ಗಳಿದೆ, ಅಲ್ಲ ಒಂದೊಂದಾದ್ರೂ ಸಹ ಒಂದು ಅಭಿವೃದ್ಧಿಯನ್ನು ಮಾಡಿ. ಒಂದೇ ಏರಿಯಾಕ್ಕಂತೂ ಬೇಡ, ಲೇಔಟ್ನಲ್ಲಿ ಏನೇನಿದೆ ಒಂದೊಂದು ಸ್ವಲ್ಪ ಮಟ್ಟಿಗೆ ಆದರೂ ಸಹ ಆ ಏರಿಯಾ ಈ ಏರಿಯಾದಲ್ಲಿ ಏನಿದೆ ಇದ್ಕೊಂಡು ಸಿ ಎ ಪ್ಲಾಟ್ ಬಿಟ್ಟಿದ್ದಾರೆ, ಬೇರೆ ಒಂದೊಂದು ಪ್ಲಾಟ್ ಗಾರ್ಡನ್ ಅಂತ ಬಿಟ್ಟಿದ್ದಾರೆ, ಕೆಲವೊಂದು ಬಿಟ್ಟಿದ್ದಾರೆ. ಆ ಏರಿಯಾದಲ್ಲಿ ಸ್ವಲ್ಪ ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ಲೇಸನ್ನು ಸ್ವಲ್ಪ ನಮಗೆ ಅನುಕೂಲ ಮಾಡ್ಕೊಳ್ಳಿ. ಮತ್ತು ರೋಡಿನ ಸಮಸ್ಯೆ ಇರ್ಬೋದು, ರೋಡ್ ಇರೋದು ಇರ್ತಕ್ಕಂಥದ್ದು ಹೆಗ್ಡೆ ಫಾರ್ಮಲ್ಲಿ ಒಂದು ರೋಡ್ ಇದೆ, ಮತ್ತು ನಮ್ಮ ಲೇಔಟಲ್ಲಿ ಬಿಡ್ತಕ್ಕಂಥ ಇನ್ನೊಂದು ರೋಡ್ ಇದೆ, ಎರಡೂ ಜಾಯಿಂಟ್ ಆಗಿ ಒಂದು ದೊಡ್ಡ ರೋಡ್ ಇದೆ, ಇದರೊಳಗಡೆ ಇರ್ತಕ್ಕಂಥ ಸಮಸ್ಯೆಗಳು ಇಲ್ಲಿರ್ತಕ್ಕಂಥದ್ದು.
ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಡಿಎಚ್ ಕಂಬಳಿ, ಹನುಮಂತಪ್ಪ ಗೊರೆಬಳ್, ಮುತ್ತಣ್ಣ, ವಿನೋದ್, ಭೈರಪ್ಪ ಹುಡೇದ್, ಗುರುರಾಜ್ ಕುಲಕರ್ಣಿ, ವಿಠಲ್ ರಾವ್, ವಿರ್ಪಣಗೌಡ ಸೇರಿದಂತೆ ಅನೇಕರಿದ್ದರು. ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಹೆಚ್ಚುವರಿಯಾಗಿ ಗ್ರಂಥಾಲಯ, ಪುಸ್ತಕಗಳು, ಕ್ರೀಡಾ ಸಾಮಗ್ರಿ ಹಾಗೂ ಬಸ್ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತಾಲೂಕು ಘಟಕದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಶನಿವಾರ ಕಾಲೇಜು ಮುಂದೆ ಕುಳಿತು ಪ್ರತಿಭಟಿಸಿದ್ದಾರೆ. ತಾಲೂಕು ಕೇಂದ್ರದಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳ ಸುಮಾರು 2,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ. ಆದರೆ ಅಗತ್ಯಕ್ಕೆ ತಕ್ಕಂತೆ ಮೂಲ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿವೆ ಎಂದು ಎಬಿವಿಪಿ ಜಿಲ್ಲಾ ಘಟಕದ ಸಂಚಾಲಕ ಚೆನ್ನರೆಡ್ಡಿ ನಂದಿಹಾಳ್ ಆರೋಪಿಸಿದರು. ಕಾಲೇಜು ಗ್ರಂಥಾಲಯದಲ್ಲಿ ಸಮರ್ಪಕವಾಗಿ ಪುಸ್ತಕಗಳು ಲಭ್ಯವಿಲ್ಲದಿರುವುದರಿಂದ ಎಲ್ಲಾ ವಿಭಾಗಗಳ ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ಅನಾನುಕೂಲ ಉಂಟಾಗಿದೆ. ಕಾಲೇಜು ಹೊರಭಾಗದಲ್ಲಿ ಉತ್ತಮ ಕ್ರೀಡಾಂಗಣವಿದೆ, ಆದರೆ ಕ್ರೀಡಾ ಸಾಮಗ್ರಿಗಳು ಇಲ್ಲದಿರುವುದರಿಂದ ಕ್ರೀಡಾ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಆದ್ದರಿಂದ 20 ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕಗಳು ಹಾಗೂ 2 ಲಕ್ಷ ಮೌಲ್ಯದ ಕ್ರೀಡಾ ಸಾಮಗ್ರಿಗಳ ಖರೀದಿಗಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಶೀಘ್ರವೇ ತಮ್ಮ ಅನುದಾನದಲ್ಲಿ ಹಣ ಮಂಜೂರು ಮಾಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಬಸ್ ನಿಲ್ದಾಣವು ಕಾಲೇಜಿನಿಂದ 4 ಕಿಲೋಮೀಟರ್ ದೂರದಲ್ಲಿದ್ದು ಸರಿಯಾದ ಬಸ್ ಸೌಕರ್ಯವಿಲ್ಲ. ಕೆಲವು ಬಸ್ಗಳು ಕಾಲೇಜು ಬಳಿ ನಿಲ್ಲದೆ ಹಾಗೆಯೇ ತೆರಳುತ್ತಿವೆ. ಇದರಿಂದ ನಿಗದಿತ ಸಮಯಕ್ಕೆ ಕಾಲೇಜು ಹಾಗೂ ಮನೆಗಳಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ಕಾರಣ ಸಚಿವರು ಸ್ಥಳೀಯ ಸಾರಿಗೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಬಸ್ ಸೌಲಭ್ಯ ಒದಗಿಸಿ ವಿದ್ಯಾರ್ಥಿಗಳ ಹಿತ ಕಾಯಬೇಕು. ಒಂದು ವೇಳೆ ಈ ಕುರಿತು ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಬೀಗ ಜಡಿದು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ರಾಜ್ಯ ಸಹ ಕಾರ್ಯದರ್ಶಿ ಚನ್ನಬಸವ ದೇಸಾಯಿ ಎಚ್ಚರಿಸಿದರು. ತಹಸೀಲ್ದಾರ್ ಕಚೇರಿಯ ಶಿರಸ್ತೇದಾರ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು. ನಗರ ಕಾರ್ಯದರ್ಶಿ ಶಿವಕುಮಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುಕುಮನಿ, ಸದಸ್ಯರಾದ ರುದ್ರ ನಾಗೇಂದ್ರ, ನಿರಂಜನ್ ಹಿರೇಮಠ್, ಅಮರೇಶ್ ರವಿಹಳ್, ಪ್ರದೀಪ್, ವಿಕಾಸ್, ಬಾಲಾಜಿ, ಅಭಿಜಿತ್, ಭಾರತಿ, ಪೂರ್ಣಿಮಾ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಳ್ಳ ಹಿಡಿದ ಮಾತೃಪೂರ್ಣ ಯೋಜನೆ, ಕಳಪೆ ಮಟ್ಟದ ಮೊಟ್ಟೆ ಪೂರೈಕೆ, ಹಣ ಲೂಟಿ. ಮುಂದಿನ ವಾರದಿಂದ ಸಚಿವರಿಂದ ಗ್ರಾಮೀಣ ಪ್ರವಾಸ, ಲಿಂಗಪ್ಪ. ವಿದ್ಯಾರ್ಥಿಯ ಕಾಲಿಗೆ ಕಬ್ಬಿಣದ ಸರಪಳಿ, ಮದರಸಾ ಮುಖ್ಯಸ್ಥನ ಮೇಲೆ ಹಲ್ಲೆ, ದೂರು ದಾಖಲು. ಮಹಿಳೆಯರಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿಸಲು ವಚನ ಚಿಂತನ, ಸುಮಂಗಲ ಚಿಂಚರಗಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.